ಪ್ರಿಯ ವೀಕ್ಷಕರೇ, ಮಹಾಭಾರತ ವ್ಯಾಸ ಮಹರ್ಷಿಗಳು ರಚಿಸಿರುವಂತಹ ಈ ಮಹಾಭಾರತವನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕನು ಎಲ್ಲರೂ ಇಷ್ಟಪಟ್ಟು ಓದ್ತಾರೆ. ಮಹಾಭಾರತದಲ್ಲಿ ಬರುವಂತಹ ಅತಿ ಬಲಿಷ್ಠ ವ್ಯಕ್ತಿಗಳಲ್ಲಿ ಕರ್ಣನು ಕೂಡ ಒಬ್ಬ. ಕರ್ಣನ ಬಗ್ಗೆ ಹೇಳಬೇಕು ಅಂತಂದ್ರೆ, ಕರ್ಣನು ಕುಂತಿಯ ಮೊದಲ ಮಗ, ಅಂತಂದ್ರೆ ಅತಿ ಹಿರಿಯ ಪಾಂಡವ. ಧನುರ್ವಿದ್ಯೆಯಲ್ಲಿ ಅರ್ಜುನನಿಗೆ ಸಮವಾಗಿ ನಿಲ್ಲುವಂತ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಈ ಕರ್ಣನು ಕೂಡ ಒಬ್ಬನಾಗಿದ್ದ. ಅಷ್ಟೇ ಅಲ್ಲದೆ ಕರ್ಣನ ಅಂತ್ಯವು ಕೂಡ ತುಂಬಾ ದುರದೃಷ್ಟಕರವಾಗಿತ್ತು. ಕರ್ಣನ ಅಂತ್ಯವನ್ನ ಬೇರೆ ಯಾರೋ ಅಲ್ಲ, ಅವನ ಸಹೋದರ ಅರ್ಜುನನೇ ಮಾಡಬೇಕಾಗಿ ಬಂತು. ಕೆಲವರು ಹೇಳುವ ಪ್ರಕಾರ ಕರ್ಣನನ್ನ ಅರ್ಜುನ ಸಾಯಿಸಿದ ರೀತಿ ಇವತ್ತೂ ಕೂಡ ಅಧರ್ಮವಾಗಿತ್ತು ಅಂತಾನು ಹೇಳ್ತಾರೆ. ಇನ್ನು ಕೆಲವರು ಅರ್ಜುನ ಕರ್ಣನ ಸಾಯಿಸಿದ ರೀತಿ ಧರ್ಮದ ಹಾದಿಯಲ್ಲೇ ಇತ್ತು ಅಂತಾನು ಕೂಡ ಕೆಲವರು ಹೇಳ್ತಾರೆ. ಆದ್ರೆ ಕೆಲವೇ ಕೆಲವು ಜನರಿಗೆ ಗೊತ್ತಿರುವಂತ ಮಾಹಿತಿ ಏನು ಅಂತಂದ್ರೆ, ಅರ್ಜುನ ಕರ್ಣನನ್ನ ಸಾಯಿಸುವುದು ಹಿಂದಿನ ಜನ್ಮದಲ್ಲೇ ನಿಶ್ಚಯವಾಗೋಗಿತ್ತು. ಆ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ವೀಕ್ಷಕರೇ, ತ್ರೇತಾಯುಗದ ಕೊನೆಯಲ್ಲಿ ದಾಂಬೋದವ ಎಂಬಂತ ಒಬ್ಬ ಮಹಾನ್ ರಾಕ್ಷಸನಿದ್ದ. ಅವನು ಒಮ್ಮೆ ಸೂರ್ಯದೇವನನ್ನು ಬಳಸಿಕೊಳ್ಳಿಕ್ಕೆ ಅನೇಕ ವರ್ಷಗಳವರೆಗೂ ಕಠಿಣ ತಪಸ್ಸನ್ನ ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಸೂರ್ಯದೇವ ಪ್ರತ್ಯಕ್ಷನಾಗ್ತಾನೆ. ಸೂರ್ಯದೇವ ಪ್ರತ್ಯಕ್ಷ ಆದದ್ದೇ ತಡ. ಅವನು ಸೂರ್ಯದೇವನಲ್ಲಿ ಒಂದು ವರವನ್ನ ಕೇಳ್ತಾನೆ. ಅದ್ಯಾವುದು ಅಂತಂದ್ರೆ, ನನಗೆ ಸಾವೆ ಬರಬಾರ್ದು, ನಾನು ಅಮರನಾಗ್ಬೇಕು ಅಂತ. ಈ ವರವನ್ನ ಕೇಳಿಸಿಕೊಂಡಂತ ಸೂರ್ಯ ದಂಗಾಗಿ ಬಿಡ್ತಾನೆ. ದಾಂಬೋದವ ಎಂಬಂತ ರಾಕ್ಷಸನಿಗೆ ಹೇಳ್ತಾನೆ, ಅಮರನಾಗು ಈ ವರವನ್ನ ದೇವತೆಗಳು ಮನುಷ್ಯರಿಗೆ ನೀಡಲಿಕ್ಕೆ ಸಾಧ್ಯವಿಲ್ಲ, ಬೇರೆ ಯಾವ್ದಾದ್ರು ವರವನ್ನ ಕೇಳಕು ಅಂತ ಸೂರ್ಯದೇವ ಅವನಿಗೆ ಹೇಳ್ತಾನೆ. ಆಗ ದಾಂಬೋದರ ಎಂಬುವನು ಸೂರ್ಯನ ಬಳಿ ಈ ವರವನ್ನ ಕೇಳ್ತಾನೆ. ಆ ವರ ಯಾವುದು ಅಂತಂದ್ರೆ, ಸೂರ್ಯದೇವ ನೀನು ನನ್ನ ರಕ್ಷಣೆಗೆ 1,000 ಕವಚಗಳನ್ನ ನೀಡಬೇಕು. ಆ 1,000 ಕವಚಗಳನ್ನ ಯಾರು ಮುರಿಬೇಕು ಅಂತಂದ್ರೆ, ಅವನು 1,000 ವರ್ಷಗಳ ತನಕ ಕೂಡ ತಪಸ್ ಮಾಡಿ ಇರಬೇಕು. ಯಾವಾಗ ಅವನು ತನ್ನ 1 ಕವಚವನ್ನ ಮುರಿತಾನೋ ಅದೇ ಕ್ಷಣ ಅವನ ಮೃತ್ಯು ಆಗ್ಬೇಕು ಅಂತ ವರವನ್ನ ಕೇಳ್ತಾನೆ. ಈ ವರವನ್ನ ಕೇಳಿದ ಕೂಡಲೇನೆ ಸೂರ್ಯದೇವ ಒಂದು ಕ್ಷಣ ದಂಗಾಗಿ ಹೋಗ್ತಾನೆ. ನಂತರ ತುಂಬಾ ಆಲೋಚನೆಯನ್ನ ಮಾಡಿ ಅವನು ದಾಂಬೋದವನಿಗೆ ಈ ವರವನ್ನ ನೀಡ್ತಾನೆ. ಈ ವರ ಸಿಕ್ಕಿದೆ ತಡ. ದಾಂಬೋದವ ಎಲ್ಲರಿಗೂ ತೊಂದರೆಯನ್ನ ಕೊಡ್ಲಿಕ್ಕೆ ಆರಂಭಿಸ್ತಾನೆ. ಅನೇಕ ಋಷಿ ಮುನಿಗಳಿಗೂ ಕೂಡ ತೊಂದರೆಯನ್ನ ಕೊಡ್ತಾನೆ. ನೋಡ್ತಾ ನೋಡ್ತಾನೆ ಅವನು ಸಹಸ್ರ ಕವಚ ಎಂಬುವಂತ ಹೆಸರಿನಿಂದಲೂ ಕೂಡ ತುಂಬಾ ಫೇಮಸ್ ಆಗ್ತದೆ. ಅಷ್ಟರಲ್ಲಿ ರಾಜ ದಕ್ಷಿಣ ಪುತ್ರಿ ಮೂರ್ತಿ ಮತ್ತು ಬ್ರಹ್ಮನ ಪುತ್ರ ಧರ್ಮನಿಗೂ ವಿವಾಹವಾಗುತ್ತೆ. ಅಷ್ಟೇ ಅಲ್ಲದೆ ದಕ್ಷಿಣ ಪುತ್ರಿ ದಳದ ಮೂರ್ತಿ ಅವಳಿಗೆ ದಾಂಬೋದವ ಎಂಬಂತ ರಾಕ್ಷಸನ ಬಗ್ಗೆ ಕೂಡ ತಿಳಿಯುತ್ತೆ. ಅವಳು ಆಮೇಲೆ ವಿಷ್ಣುವಿನ ಪೂಜೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅವಳ ಪೂಜೆಗೆ ವಿಷ್ಣು ಪ್ರತ್ಯಕ್ಷನಾಗಿ ಏನು ಬರಬೇಕು ಅಂತ ಕೇಳ್ತಾನೆ. ಆಗ ಮೂರ್ತಿ ಹೇಳ್ತಾಳೆ, ನೀನು ದಾಂಬೋದವ ಎಂಬಂತ ರಾಕ್ಷಸನನ್ನ ಸಂಹಾರ ಮಾಡ್ಲಿಕ್ಕೆ ನನ್ನ ಹೊಟ್ಟೆಯಲ್ಲೇ ಜನ್ಮ ತಾಳ್ಬೇಕು ಅಂತ ಹೇಳ್ತಾನೆ. ಈ ಕೋರಿಕೆಯನ್ನ ವಿಷ್ಣು ಒಪ್ಕೊಳ್ತಾನೆ. ಕೆಲವೇ ದಿನಗಳಲ್ಲಿ ಅವಳು 2 ಜನ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮವನ್ನ ಕೊಡ್ತಾಳೆ. ಆ 2 ಅವಳಿ ಜವಳಿ ಮಕ್ಕಳು 2 ದೇಹವಾಗಿದ್ರು ಕೂಡ ಒಂದೇ ಆತ್ಮವಾಗಿರುತ್ತೆ. ಅವರ ಹೆಸರು ನರ ಮತ್ತು ನಾರಾಯಣ ಅಂತಾನು ಕೂಡ ಇಡ್ತಾರೆ. ಈ ನರ ಮತ್ತು ನಾರಾಯಣ ಇಬ್ರು ದೊಡ್ಡವರಾಗ್ತಾರೆ. ದೊಡ್ಡವರಾದ ಮೇಲೆ ದಾಂಬೋದವ ಎಂಬಂತ ರಾಕ್ಷಸನ ಬಳಿ ಯುದ್ಧಕ್ಕೆ ಹೋಗ್ತಾರೆ. ನರ ಮತ್ತು ನಾರಾಯಣರಲ್ಲಿ ಮೊದಲಿಗೆ ನರ ಯುದ್ಧಕ್ಕೆ ಹೋಗ್ತಾನೆ. ನಾರಾಯಣ ತಪಸ್ಸಿಗೆ ಕೂತಾನೆ. ನರ ಮತ್ತು ದಾಂಬೋದನ ನಡುವೆ ಯುದ್ಧ ಆರಂಭವಾಗುತ್ತೆ. ಈ ಯುದ್ಧ ಎಷ್ಟು ಘನಘೋರವಾಗಿರುತ್ತೆ ಅಂತಂದ್ರೆ, 1,000 ವರ್ಷಗಳ ತನಕ ಕೂಡ ಯುದ್ಧವಾಗುತ್ತೆ. ನಂತರ ನೋಡ್ತಾ ನೋಡ್ತಾನೆ ನರ ದಾಂಬೋದವನ 1 ಕವಚವನ್ನ ಮುರಿದು ಹಾಕ್ತಾನೆ. ಮುರಿದು ಹಾಕಿದ ಕೆಲವೇ ಕ್ಷಣಗಳಲ್ಲಿ ನರನ ಮೃತ್ಯುವನ್ನ ಹೊಂತಾನೆ. ಅಲ್ಲೇ 1,000 ವರ್ಷಗಳ ತನಕ ತಪಸ್ ಮಾಡ್ತಿದ್ದಂತ ನಾರಾಯಣ ಬಂದು ನರನ ಕಿವಿಯಲ್ಲಿ ಮೃತ್ಯುಂಜಯ ಮಂತ್ರವನ್ನ ಹೇಳಿ ಬದುಕಿಸ್ತಾನೆ. ನಂತರ ನರ ತಪಸ್ಸಿಗೆ ಕೂತಾನೆ. ನಾರಾಯಣ ದಾಂಬೋದವನೊಂದಿಗೆ ಯುದ್ಧವನ್ನ ಆರಂಭಿಸ್ತಾನೆ. ಈ ಯುದ್ಧವು ಘನಘೋರವಾಗಿರುತ್ತೆ. ನೋಡ್ತಾ ನೋಡ್ತಾನೆ ನಾರಾಯಣ ದಾಂಬೋದವನ 1 ಕವಚವನ್ನ ಮುರಿದು ಹಾಕ್ತಾನೆ. ಮುರಿದು ಹಾಕಿದ ಕೆಲವೇ ಕ್ಷಣಗಳಲ್ಲಿ ಅವನ ಮೃತ್ಯು ಕೂಡ ಸಂಭವಿಸುತ್ತೆ. ಅಲ್ಲೇ ಪಕ್ಕದಲ್ಲಿ ತಪಸ್ ಮಾಡ್ತಿದ್ದಂತ ನರ ಎದ್ದು ಬಂದು ನಾರಾಯಣನ ಕಿವಿಯಲ್ಲಿ ಮಂತ್ರವನ್ನು ಹೇಳಿ ಅವನು ಬದುಕಿಸ್ತಾನೆ. ನಂತರ ನಾರಾಯಣ ತಪಸ್ಸಿಗೆ ಬಂದು ಕೂತ್ಕೊಳ್ತಾನೆ. ನರ ಯುದ್ಧವನ್ನ ಪ್ರಾರಂಭಿಸ್ತಾನೆ. ಹೀಗೆ ಒಮ್ಮೆ ತಪಸ್ಸು ಒಮ್ಮೆ ಮೃತ್ಯು ಸೇರಿ ನರ ಮತ್ತು ನಾರಾಯಣರು ದಾಂಬೋದವನ 999 ಕವಚಗಳನ್ನ ಮುರಿದು ಹಾಕ್ತಾರೆ. ನಂತರ ದಾಂಬೋದವನಿಗೆ ಒಂದು ಹೆದರಿಕೆ ಶುರುವಾಗುತ್ತೆ. ಇನ್ನೇನು ನಾನು ಇವ್ರ ಜೊತೆ ಯುದ್ಧವನ್ನ ಮಾಡಿದ್ರೆ 1 ಕವಚವನ್ನ ಮುರಿದು ಹಾಕಿ ನನ್ನನ್ನು ಸಾಯಿಸ್ತಾರೆ ಅಂತ ಅವನಿಗೆ ಅರಿವಾಗುತ್ತೆ. ನಂತರ ಅವನು ಸೂರ್ಯದೇವನ ಬಳಿ ಓಡಿ ಹೋಗ್ತಾನೆ. ಅವನ ಹಿಂದೆನೆ ನರ ಮತ್ತು ನಾರಾಯಣ ಇಬ್ರು ಓಡೋಡಿ ಬರ್ತಾರೆ.
ದಾಂಪತ್ಯವೆಯ ಮೊತ್ತ ರಾಕ್ಷಸನು ಸೂರ್ಯನ ಬಳಿ ಅವತ್ತುಕೊಳ್ತಾನೆ. ಆಗ ನರ ಮತ್ತು ನಾರಾಯಣರು ಸೂರ್ಯನನ್ನ ಕೇಳ್ತಾರೆ, ನೀನು ಒಬ್ಬ ಪಾಪಿಯನ್ನ ರಕ್ಷಿಸ್ತಾ ಇದೀಯ, ಅವರನ್ನ ನನಗೆ ಒಪ್ಪಿಸ್ಬಿಡು ಅಂತ ಕೇಳ್ತಾನೆ. ಆಗ ಸೂರ್ಯದೇವ ಹೇಳ್ತಾನೆ, ಅವನು ನನ್ನ ಭಕ್ತ, ಅವನನ್ನು ನಾನು ನಿಮ್ಗೆ ಒಪ್ಪಿಸೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ಕೋಪಗೊಂಡಂತ ನರ ಮತ್ತು ನಾರಾಯಣರು ಅವರು ಸೂರ್ಯದೇವನಿಗೆ ಒಂದು ಶಾಪವನ್ನ ಕೊಡ್ತಾರೆ. ಅದ್ಯಾವುದು ಅಂತಂದ್ರೆ, ನೀನು ಮುಂದಿನ ಯುಗದಲ್ಲಿ ನೀವಿಬ್ಬರು ಒಬ್ಬಂದಲೇ ಜನ್ಮವನ್ನ ತಾಳಿ ಅಂತ ಶಾಪವನ್ನ ಕೊಡ್ತಾನೆ. ಇದೇ ಶಾಪದ ಫಲವೇ ಹಸ್ತಿನಾಪುರದಲ್ಲಿ ಕರ್ಣ ಎಂಬುವಂತ ವ್ಯಕ್ತಿಯ ಜನ್ಮವಾಗುತ್ತೆ. ಇವನಲ್ಲಿ ದಾಮೋದರ ಮತ್ತು ಸೂರ್ಯ ಇಬ್ಬರು ಕೂಡ ಅಡಗಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಇವರಿಬ್ಬರ ಗುಣವನ್ನ ಅವನು ಹೊಂದಿರ್ತಾನೆ. ಮತ್ತು ಈ ನರ ಮತ್ತು ನಾರಾಯಣ ಇದರಲ್ಲ, ಇವರೇ ಮಹಾಭಾರತದಲ್ಲಿ ಕೃಷ್ಣ ಮತ್ತು ಅರ್ಜುನರಾಗಿ ಜನ್ಮವನ್ನ ತಾಳ್ತಾರೆ. ವೀಕ್ಷಕರೇ, ಈ ಮಹಾಭಾರತದಲ್ಲಿ ಕರ್ಣನಿಗೆ ಸೂರ್ಯ ಮತ್ತು ದಾಂಬದ್ವೆ ಎಂಬಂತ ರಾಕ್ಷಸನ ಎರಡು ಗುಣಗಳಿದ್ವು. ಇನ್ನು ಹೆಚ್ಚಿನದಾಗಿ ಹೇಳಬೇಕು ಅಂತಂದ್ರೆ, ಸೂರ್ಯನ ಗುಣದಿಂದ ಅವನು ಅದೆಷ್ಟೋ ದಾನಗಳನ್ನ ಮಾಡ್ದ ಮತ್ತು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡ್ದ. ಅವನನ್ನ ದಾನಶೂರ ಕರ್ಣ ಅಂತಾನು ಕೂಡ ಕರೀತಾರೆ. ಮತ್ತು ದಾಂಬದೇವ ಎಂಬಂತ ರಾಕ್ಷಸನ ಗುಣದಿಂದ ಅವನು ವಾರಣಯುತ ಮತ್ತು ದ್ರೌಪದಿಯ ವಸ್ತ್ರಾಭರಣದಂತ ಮಹಾಪಾಪಗಳು ಅವನ ಪಾಲು ಕೂಡ ಇತ್ತು. ಇನ್ನು ಅಚ್ಚರಿಯ ಮಾಹಿತಿ ಅಂತಂದ್ರೆ, ಅವನು ಏನು ವರವನ್ನ ಬೇಡ್ಕೊಂಡಿದ್ದ ಅಂತಂದ್ರೆ, ಯಾವಾಗ ಯಾರು ತನ್ನ ಕವಚಗಳನ್ನ ಮುರಿದು ಹಾಕ್ತಾರೋ ಅವರ ಮೃತ್ಯು ಅಲ್ಲೇ ಆಗ್ಬೇಕು ಅಂತ. ಇದೇ ಕಾರಣಕ್ಕೆ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಹತ್ತಿರ ಬರ್ತಿರುವಂತ ಸಂದರ್ಭದಲ್ಲಿ ಒಂದು ವೇಳೆ ಏನಾದ್ರೂ ಅರ್ಜುನನೇನಾದ್ರೂ ಕರ್ಣನ ಕವಚಗಳನ್ನ ಮುರಿದಿದ್ರೆ ಅರ್ಜುನನ ಮೃತ್ಯು ಅಲ್ಲೇ ಆಗ್ತಾ ಇತ್ತು. ಇದೇ ಕಾರಣಕ್ಕೆ ಇಂದ್ರದೇವನು ಕರ್ಣನಿಂದ ಅವನ ಕವಚಗಳನ್ನ ದಾನದ ರೂಪದಲ್ಲಿ ಪಡೆದುಕೊಂಡು ಹೋಗಿದ್ದ. ಇದೇ ಕಾರಣಕ್ಕೆ ಅರ್ಜುನ ಕರ್ಣನನ್ನ ತರಾಗವಾಗಿ ಸಾಯಿಸ್ಲಿಕ್ಕೆ ಸಾಧ್ಯವಾಯ್ತು. ಏನೇ ಆಗಿದ್ರು ಕೂಡ ಈ ಮಹಾಭಾರತದಲ್ಲಿ ಕರ್ಣನ ಪಾತ್ರವಿದೆಯಲ್ಲ, ಇದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ. ನೋಡಿದ್ರಲ್ಲ ಇವತ್ತಿಗಿಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಯಾವ್ದಾದ್ರು ವಿಡಿಯೋ ನೋಡ್ಬೇಕು ಅಂತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ದಾಕಿ ಆ ವಿಷಯದ ಬಗ್ಗೆ ವಿಡಿಯೋ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.